श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् ಷೋಡಶೋಪಚಾರ ಪೂಜೆ ಭಜನೆ ಸಂಧ್ಯಾ ವಂದನೆ ಇವೆಲ್ಲ ಒಂದು ಮಾರ್ಗ ವೇದಾಂತ ಶ್ರವಣ ಮನನ ಆತ್ಮಚಿಂತನೆ ಇವೆಲ್ಲ ಒಂದು ಮಾರ್ಗ ಶಂಕರಾಚಾರ್ಯರ ಮತ ಇವೆರಡರಲ್ಲಿ ಯಾವುದು ಎರಡೂ ಮಾರ್ಗವನ್ನು ಒಪ್ಪಿದರೆ ಕರ್ಮ ಸಮುಚ್ಚಯವಾಗುವುದಿಲ್ಲವೇ ಅಂತ ಪ್ರಶ್ನೆ ಕೇಳ್ತೀವಿ ಪ್ರಶ್ನೆ ಇದರಲ್ಲಿ ಬೇರೆ ಬೇರೆ ವಿಷಯ ಇದೆ ಷೋಡಶೋಪಚಾರ ಪೂಜೆ ಭಜನೆ ಸಂಧ್ಯಾ ವಂದನೆ ಇದು ಕ್ಲಾಸ್ಗಳು ಅಂದರೆ ವಿಚಾರಕ್ಕೆ ಬರೋಕ್ಕೆ ಮುಂಚೆ ಈಗ ನೀವೇನು ನನ್ನ ಹತ್ರ ಶಿಷ್ಯನಾಗಿ ಒಂದು ಶ್ರವಣಾಧಿಗಳ ಮಾಡಬೇಕು ಅಂತ ಬಂದಿಲ್ಲ ಇನ್ನು ಕೆಳಗಿದ್ದೀರಿ ಇನ್ನು ಕೆಳಗೆನೇ ನಮ್ಮ ದೃಷ್ಟಿಯಲ್ಲಿ ನೀವು ದೊಡ್ಡವರೇ ಆ ವಿಷಯ ಬೇರೆ ನಮ್ಮಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಇದ್ದಾಗೆ ಇದು ಪೂಜೆ ಭಜನೆ ಸಂಧ್ಯಾವನೆ ಇದೆಲ್ಲ ಸೋಪಾನಗಳು ವಿಚಾರಕ್ಕೆ ಆಮೇಲೆ ವಿರಕ್ತನಾದಮೇಲೆ ಬರ್ತಾನೆ ಇದರಲ್ಲಿ ಏನಾಗಿದೆ ಅಂದರೆ ಮನುಷ್ಯನ ಮನಸ್ಸಿದೆಯಲ್ಲ ಅದರಲ್ಲಿ ಮೂರು ಭಾಗ ಇದೆ ಒಂದು ಶ್ರದ್ಧಾ ಕ್ಷೇತ್ರ ಅಂತೀವಿ ಶ್ರದ್ಧಾ ಫೀಲ್ಡ್ ಇನ್ನೊಂದು ಭಾವನೆ ಪ್ರೇಮ ಅದೊಂದು ಫೀಲ್ಡು ಇನ್ನೊಂದು ಅನುಭವ ಜ್ಞಾನ ಇನ್ನೊಂದು ಫೀಲ್ಡು ಅನುಭವ ಜ್ಞಾನ ಸಾರ್ವತ್ರಿಕ ಅದು ಎರಡು ಇದೆಯಲ್ಲ ಯಾವುದು ಶ್ರದ್ಧಾ ಕ್ಷೇತ್ರ ಮತ್ತು ಭಾವನಾ ಕ್ಷೇತ್ರ ಪ್ರೇಮದ ಕ್ಷೇತ್ರ ಅದು ವ್ಯಕ್ತಿ ವ್ಯಕ್ತಿಗೆ ಬೇರೆ ಬೇರೆ ಥರ ಇರ್ತದೆ ನಿಮ್ಗೆ ಯಾವ್ಯಾವ ನಂಬಿಕೆ ಇದೆಯೋ ಅದನ್ನು ತುಂಬ ಪ್ರಶ್ನೆಯೂ ಮಾಡೋಲ್ಲ ಚರ್ಚೆನೂ ಮಾಡೋಲ್ಲ ಇದು ನೀವು ಕೇಳಿದ್ರಲ್ಲಿ ಶೋಡಶೋಭಾರ ಪೂಜೆ ಭಜನೆ ಸಂಧ್ಯಾವನೆ ಇದು ಭಾ ಭಗವಂತನ ಪ್ರೇಮದಲ್ಲಿ ಅಭಿವ್ಯಕ್ತಿ ಮಾಡುವ ಸಾಧನ ಪ್ರೇಮ ಅಂದರೆ ಭಗವಂತ ನಮ್ಮವನು ಅಂತ ಭಗವಂತನ ಪ್ರೇಮ ಎರಡು ಥರ ಒಂದು ಭಾವನಾ ರೂಪವಾದ ನಮ್ಮವನು ಅನ್ನೋ ಪ್ರೇಮ ನಿಮ್ಮ ನಮ್ಮವರು ಯಾರೋ ಭಗವಂತನೇ ಭಗವಂತನೂ ಅಲ್ಲ ಏನ್ ಹೇಳಿ ಭಗವಂತನೇ ಅಂದ್ರೆ ಅವನೊಬ್ಬ ಮಾತ್ರ ಬಾಕಿ ಅವ್ರಮ್ಮವರಲ್ಲ ಅಂತ ಹೇಳಬೇಕು ನೀವು ಅವರು ನಮ್ಮವರು ಅಂತ ಹೇಳಿ ಒಪ್ಪಲ್ಲ ನಾವು ಅದು ಗೌಣ ಪ್ರೇಮ ಮುಖ್ಯ ಪ್ರೇಮ ಅಲ್ಲ ನಾ ಪರಮಾತ್ಮನೇ ಇರೋದು ನಾನೇ ಇಲ್ಲ ಅಂತಂದ್ರೆ ಅದು ಮುಖ್ಯ ಪ್ರೇಮ ಆತ್ಮನೇ ಅಂತ ತಿಳ್ಕೊಳ್ಳೋದು ಇದು ಅನುಭವ ರೂಪ ಪ್ರೇಮ ಎರಡು ಅದನ್ನೇ ಅನುಭವ ರೂಪ ಪ್ರೇಮವನ್ನೇ ಪರಾಭಕ್ತಿ ಜ್ಞಾನ ನಿಷ್ಠ ಅಂತ ಗೀತೆಯಲ್ಲಿ ಕರೆದಿದ್ದಾರೆ ಇದರಲ್ಲೂ ಏಳನೇ ಅಧ್ಯಾಯದಲ್ಲಿ ಚತುರ್ವಿಧ ಭಾಜಂತೆ ಮಾಂ ಭಕ್ತರಲ್ಲಿ ಜ್ಞಾನಿ ಅಂತ ಕರೆದಿರೋದು ಅವನನ್ನೇ ಅನುಭವ ರೂಪವಾಗಿ ಪರಮಾತ್ಮನೇ ನಾನು ಅಂತ ತಿಳ್ಕೊಳತಾನ ಇದಾನಲ್ಲ ನಾನು ಅನ್ನೋದೇ ಇಲ್ಲ ಪರಮಾತ್ಮನೇ ಎಲ್ಲ ಅಂತ ಅದು ಅನುಭವ ರೂಪ ಪ್ರೇಮ ಅದು ಸುಲಭವಾಗಿ ಬರೋಲ್ಲ ಅದು ನಿಥ್ಯಾಜ್ಞಾನ ಹೋದ ಮೇಲೆ ಅಧ್ಯಾಸ ಹೋದ ಮೇಲೆ ಬರೋದು ಅಲ್ಲಿಯವರೆಗೆ ನಮ್ಮವನು ಮಾಡ್ಕೋತಾನೆ ದೇಹಾದಿಗಳಲ್ಲಿ ನಾನು ಅಂತ ಇರುತ್ತಲ್ಲ ಈ ದೇಹಾದಿಗಳು ನಾನು ಇನ್ನೊಬ್ಬರಿಗೆ ನಾನು ಕೊಡೋಕೆ ಬಿಡಲ್ಲ ಅದು ನಾನು ಅನ್ನೋ ಪ್ರೇಮ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ಇದೆ ಅದು ಒಂದು ರೀತಿ ಪ್ರೇಮವೇ ತಪ್ಪು ದಾರಿಯಲ್ಲಿ ಬಂದ ಪ್ರೇಮ ತಪ್ಪು ದಾರಿಯಲ್ಲಿ ಬಂದ ಜ್ಞಾನ ತಪ್ಪು ದಾರಿಯಲ್ಲಿ ಬಂದ ಪ್ರೇಮ ಅದು ಮಿಥ್ಯಾಭಿಮಾನ ಆ ಪ್ರೇಮಕ್ಕೆ ಅಭಿವ್ಯಕ್ತಿ ಬೇಕು ಎಕ್ಸ್ಪ್ರೆಷನ್ ಅದಕ್ಕೆ ಪೂಜೆ ಅಂತೋ ಕಥಾಶ್ರವಣ ಅಂತೋ ನಾಮಸ್ಮರಣೆ ಅಂತೋ ನೀವು ನಿಮ್ಮ ಮನೆಯವರು ಭಾಳ ಇಷ್ಟವಾದವರು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಏನೋ ಎಕ್ಸ್ಪ್ರೆಷನ್ ಮಾಡ್ತಿರಲ್ಲ ಅದು ಪ್ರೇಮದ ಮೆಜರ್ಮೆಂಟ್ ಅಲ್ಲ ಅದೇ ಎಕ್ಸ್ಪ್ರೆಷನ್ ಹೌದು ಕಾಫಿ ಕೊಟ್ಟರೆ ಕಾಫಿ ಕೊಡಿಯೋ ಅಷ್ಟೇ ಬೇ ಪ್ರೇಮ ಅವರಿಗೆ ಅಂತಂದಬಾರ್ದು ಪ್ರೇಮ ತುಂಬ ಇದೆ ಹೀಗೆ ಶೋಡಿಸುವ ಪೂಜೆ ಎಷ್ಟು ಉಪಚಾರವೋ ಅಷ್ಟು ಭಗವಂತನ ನಂಬವನಂದ ಮೇಲೆ ಅವನನ್ನು ಪ್ರೀತಿ ಮೇಲೆ ಹತ್ತಿರ ಬಂದಮೇಲೆ ಅವನಿಗೇನು ಕೊಡದೆ ಹೋದರೆ ನಾನು ಅವನದೇ ಅಲ್ಲ ಆದರೂ ನಾನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೊಟ್ಟು ನಂದಲ್ಲ ಮಾಡಿಕೊಡೋದು ಪೂಜೆ ಭಜನೆ ಅದು ಭಜನೆ ಅನ್ನೋದು ಹಾಗೆ ಭಜನೆಯಲ್ಲಿ ಎರಡು ಅರ್ಥ ಇದೆ ಬರೀ ಪ್ರೇಮ ತೋರಿಸೋದು ಅಷ್ಟೇ ಅಲ್ಲ ಸೇವೆಯೂ ಮಾಡಬೇಕು ತಂದೆ ತಾಯಿಗಳ ಭಕ್ತಿಯಿಂದ ಪ್ರೇಮ ಇದೆ ದೂರ ಇದ್ರೆ ಆಗಲ್ಲ ಕರ್ ಸೇವೇನೂ ಮಾಡಬೇಕು ಭಕ್ತಿ ಪ್ರೇಮವೂ ಮಾಡಬೇಕು ಏನೂ ಫಲನೂ ಕೇಳಬಾರ್ದು ಒಂದು ವಿಶೇಷ ಅಂದರೆ ಕರ್ಮದ ಹಿಂದೆ ಪ್ರೇಮ ಇದ್ದರೆ ಕರ್ಮಕ್ಕೆ ಫಲ ಕೇಳಲ್ಲ ಬಹಳ ಮುಖ್ಯವಾದ ವಾಕ್ಯ ಇದು ಏನು ಹೇಳಿ ಕರ್ಮದ ಹಿಂದೆ ಪ್ರೇಮ ಇದ್ರೆ ಕರ್ಮ ಕರ್ಮದ ಪ್ರೇಮದ ಅಭಿವ್ಯಕ್ತಿಯಾಗಿ ಕರ್ಮ ಬರುತ್ತೆ ಅವ ಕರ್ಮದ ಏನು ಪ್ರಯೋಜನ ಅಂತ ಕೇಳಲ್ಲ ಹೇ ನಮ್ಮ ಮಗನಿಗೆ ನಾನು ಮಾಡೋ ನನ್ನ ಪ್ರೀತಿಯ ಅಭಿವ್ಯಕ್ತೇನಿ ಅಂತ ಏನು ಏನು ಪ್ರಯೋಜನ ಏನಕ್ಕೂ ಪ್ರಯೋಜನ ಕೊಡಬೇಕಾಯ್ತು ಪ್ರೇಮದ ಸ್ವಭಾವ ತ್ಯಾಗ ಭಾಳ ಒಳ್ಳೆಯದು ಶುದ್ಧ ಪ್ರೇಮಕ್ಕೆ ಶುದ್ಧ ತ್ಯಾಗ ಇದೆ ಇದು ಸಂಧ್ಯಾ ಅಲ್ಲ ಅದೇ ಶಾಸ್ತ್ರ ಒಂದು ಕ್ರಮ ಜೋಡಿಸಿದೆ ಭಕ್ತಿಯ ಅಭಿವ್ಯಕ್ತಿಯಾಗಿ ಇದು ಭಾವನಾ ಕ್ಷೇತ್ರ ನಮ್ಮವರು ಅನ್ನೋದೆಲ್ಲ ಪ್ರೇಮ ಭಾವನಾ ಭಾವನಾ ಕ್ಷೇತ್ರ ಕ್ರಿಯೆ ಅನ್ನೋದು ಶ್ರದ್ಧಾ ಕ್ಷೇತ್ರ ಅದೆರಡು ವ್ಯಕ್ತಿ ವ್ಯಕ್ತಿಗೆ ಭಿನ್ನ ಅದೆಲ್ಲ ಮತ ಇದು ಮಾಡ್ತಾ ಹೋದರೆ ಚಿತ್ತಶುದ್ಧಿ ಆಗುತ್ತೆ ಮುಂದೆ ಅವನಿಗೆ ವೇದಾಂತ ವಿಚಾರಕ್ಕೆ ವೈರಾಗ್ಯಾದಿಗಳು ಏಕಾಗ್ರತೆ ಅದೆಲ್ಲ ಬರುತ್ತೆ ಅಂತ ಅದು ಒಂದು ಕ್ರಮ ಮಾಡಿಕೊಂಡೇನೆ ಕರ್ಮವನ್ನು ಭಕ್ತಿಯನ್ನು ಬೆಳೆಸಿದರೆ ಮುಂದಕ್ಕೆ ಹೋಗ್ತಾನೆ ವೇದಾಂತ ಶ್ರವಣ ಮನನ ಆತ್ಮಚಿಂತನೆ ಇವೆಲ್ಲ ಇನ್ನೊಂದು ಮಾರ್ಗ ಅಂದರು ಅದರದ್ದೇ ಕೊನೆಯಲ್ಲಿ ನಿಮಗೆ ತುಂಬ ಪರಮಾತ್ಮನೇ ಬೇಕು ತಿಳಿಯದೆ ಪ್ರೀತಿಸೋದು ಸರಿಯಲ್ಲ ನಿಮಗೆ ಅರಿವಿಲ್ಲದೆ ಪ್ರೀತಿಸೋದು ಆ ಪ್ರೀತಿ ಶುದ್ಧ ಅಲ್ಲ ಅದನ್ನು ಅರಿವಾಗಬೇಕು ಅರಿವು ಅಂದರೆ ಇದ್ದಾಗಿ ತಿಳ್ಕೊಬೇಕು ಅದಕ್ಕೆ ಬೇರೆ ದಾರಿಯಿಲ್ಲ ತಪ್ಪು ತಿಳಿಕೆ ಹೋಗಬೇಕು ಶ್ರವಣ ಮನನೇ ಧ್ಯಾಸನ ಮಾಡಿ ಪರಮಾತ್ಮನಲ್ಲಿ ಆತ್ಮಪ್ರೇಮವನ್ನು ಮಾಡ್ಕೋಬೇಕು ಅದು ಬೇರೆ ಮಾರ್ಗ ಅಲ್ಲ ಒಂದೇ ಮಾರ್ಗದಲ್ಲೇ ಅದೇ ಫೈನಲ್ಲು ಶಂಕರಾಚಾರ್ಯರ ಮತ ಅಲ್ಲ ಅದು ಶಂಕರಾಚಾರ್ಯರ ಸಿದ್ಧಾಂತ ಅಂತ ಹೇಳ್ಬೋದು ಶಂಕರದ್ದೇನು ವೇದಾಂತ ಸಿದ್ಧಾಂತ ಹೇಳಿ ಶಂಕರರು ತಮ್ಮದೇ ಆದಂತಹ ಒಂದು ಶುರು ಮಾಡೇ ಇಲ್ಲ ತಪ್ಪದು ಯಾವ ಮತವನ್ನು ಸ್ಥಾಪನೆ ಮಾಡಿಲ್ಲ ಅದ್ವೈತ ಮತವಲ್ಲ ಯಾವುದು ವೇದಾಂತದಲ್ಲಿ ಹೇಳಿರೋದನ್ನು ಸಂಪ್ರದಾಯದಲ್ಲಿ ಅವರು ಎತ್ತಿ ತೋರಿಸಿದರು ಸ್ಪಷ್ಟವಾಗಿ ತೋರಿಸಿದ್ರೆ ಶಂಕರಾಚಾರ್ಯ ಸಿದ್ಧಾಂತ ಅನುಭವದಿಂದ ಬಂದರೆ ಸಿದ್ಧಾಂತ ಭಾವನೆ ಕರ್ಮ ಆದರೆ ಮತ ನೀವು ಹೀಗೆ ಹಚ್ಚಿದರೆ ನಿಮ್ಮ ಮತ ಈಗ ಅಚ್ಚಿರ ಅವರ ಮತ ಅವರ ಜಗಳಾನೂ ಮಾಡಲ್ಲ ಅವರ ಪ್ರೇಮದ ಅಭಿವ್ಯಕ್ತಿ ನಾನು ಹೀಗೆ ಪ್ರೀತಿ ತೋರಿಸ್ತೀನಿ ತೋರಿಸ್ತೀನಿ ಎರಡೂ ಮಾರ್ಗವನ್ನು ಒಪ್ಪಿದರೆ ಎರಡು ಮಾರ್ಗ ಅಲ್ಲ ಒಂದೇ ಮಾರ್ಗ ಕರ್ಮ ಸಮುಚ್ಚಯ ಕರ್ಮ ಸಮುಚ್ಚಯ ಕರ್ಮಜ್ಞ ಉಪಾಸನಾ ಸಮುಚ್ಚಯ ಮಾಡ್ಬೋದು ಇದಕ್ಕೆ ಸಮುಚ್ಚಯ ಜ್ಞಾನಕ್ಕೆ ಸಮುಚ್ಚಯ ಇಲ್ಲ ಆಗಲ್ಲ ಕರ್ಮ ಸಮುಚ್ಚಯ ಅರ್ಥ ಇಲ್ಲ ಮುಂದಿನ ಪ್ರಶ್ನೆ ಅಜ್ಞಾನ ಮತ್ತು ಮಾಯೆ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಮಾಯೆ ಪೂಜ್ಯವೋ ವರ್ಜ್ಯವೋ ಅಂತ ಕೇಳ ಸರಿಯಾದ ಅಜ್ಞಾನ ಮತ್ತು ಮಾಯೆ ಇದು ಶಂಕರ ಭಾಷೆಯಲ್ಲಿ ಸ್ಪಷ್ಟವಾಗಿದೆ ಅಜ್ಞಾನ ಅನ್ನೋದು ಬುದ್ಧಿಯ ನಾನು ಹೇಳಿದ ಹಾಗೆ ಬುದ್ಧಿಯಲ್ಲಿದೆ ಅಂತ ಇಟ್ಕೊಂಡಿದ್ದೀವಿ ನಾವು ಅಧ್ಯಾರೋಗದೃಷ್ಟಿಯಿಂದ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ತೋರಿಕೆಗೆ ಮಾಯೆ ಅಂತ ಹೆಸರು ಅನುಭವದಿಂದ ಹೇಳಿದ್ರೆ ಆಕಾಶ ನೀಲಿ ಕಾಣುತ್ತಲ್ಲ ಅದೇ ತೋರಿಕೆ ಅದು ತೋರಿಕೆ ನಾನು ನೀಲಿಯಾಗಿದೆ ಅಂತ ನನ್ನ ತಿಳುವಳಿಕೆ ಬಂದುಬಿಟ್ರೆ ತಪ್ಪು ತಿಳುವಳಿಕೆ ತಪ್ ತಿಳುವಳಿಕೆ ಬುದ್ಧಿಯಲ್ಲಿರುತ್ತೆ ತೋರಿಕೆ ವಸ್ತುವಿನಲ್ಲಿರುತ್ತೆ ಎರಡೂ ಬೇರೆ ಕಡೆ ಇದೆ ಗೊತ್ತಾಗತ್ತೆ ಅನುಭವವೇ ಹೇಳುತ್ತೆ ತೋರಿಕೆ ನಮಗೆ ಕಷ್ಟ ಕಾರಣ ಅಂತ ಹೇಳ್ಬೇಕು ತಿಳುವಳಿಕೆ ಸರಿ ಮಾಡಿಕೊಂಡ್ರೆ ಸಾಕು ಈಗ ಸೂರ್ಯ ಉದಯ ಆಗ್ತಾನೆ ಸುತ್ತಾನೆ ಅಂತ ಲೋಕದ ತೋರಿಕೆ ಸೈಂಟಿಸ್ಟ್ ಇಲ್ಲ ಇಲ್ಲ ಭೂಮಿ ತಿರುಗತ್ತೆ ಅಂತ ನೀವು ಭೂಮಿ ತಿರುಗತ್ತೆ ಅಂತ ತಿಳ್ಕೊಂಡ್ಮೇಲೂ ಸೂರ್ಯೋದಯ ಸೂರ್ಯಾಸ್ತಮಯ ಅಂತ ವ್ಯವಹಾರ ಮಾಡ್ತೀವಿ ಆದರೆ ತೋರಿಕೆಗೆ ತಿಳುವಳಿಕೆ ಸರಿಯಾದರೆ ಅವನಿಗೇನು ತೋರಿಕೆಯಿಂದ ಕಷ್ಟ ಬರೋಲ್ಲ ಬರಲ್ಲ ಆದ್ದರಿಂದ ಮಾಯೆ ಎಂದು ತೋರಿಕೆ ಹೆಸರು ಅಜ್ಞಾನ ಅನ್ನೋ ತಪ್ತಿರುವಳಿಕೆ ಹೆಸರು ಇದು ಶಂಕರ ಭಾಷೆಯಲ್ಲೂ ಇದೆ ಇನ್ನೊಂದು ಕಡೆಯಲ್ಲಿ ಭಾಷ್ಯಕಾರ ವಿದ್ಯಾ ಕಲ್ಪಿತೆ ನಾಮರೂಪೇ ವ್ಯಾಕೃತ ಕಲ್ಪಿತೇನ ನಾಮರೂಪಾತ್ಮಕೇನ ವ್ಯಾಕೃತ ವ್ಯಾಕೃತಾತ್ಮಕೇನ ಅಂತ ಎರಡು ಒಂದು ಹದಿನೇಳು ಸೂತ್ರ ಭಾಷೆ ಅಲ್ಲಿ ಬರೆದೇಯಾರೆ ಶ್ರುತೆಯಸ್ತು ಶಬ್ದ ಮೂಲತ್ವಾದಂತ ಸೂತ್ರ ಆದಿಕರಣದಲ್ಲಿ ಈ ವ್ಯಾಕೃತವಾದ ನಾಮರೂಪಗಳು ಅವ್ಯಾಕೃತ ನಾಮರೂಪಗಳು ಅವಿದ್ಯಾ ಕಲ್ಪಿತವೆ ಅಂತ ಯಾಕೆ ಎರಡು ಮಾಡಿದರು ಅಂತ ನಿಮಗೊಂದು ಸಂಗ್ರಹ ಹೇಳ್ತೀನಿ ಅವ್ಯಾಕೃತ ಮಾಯೆ ಅಂತಂದರೆ ಅವ್ಯಾಕೃತಕ್ಕೆ ಯಾಕೆ ಹೇಳ್ತೀನಿ ಈ ಮೂಲಾವಿದ್ಯೆಗೆ ಇದೇ ನಾ ಅದನ್ನು ವಿವರಣೆ ಮಾಡಲ್ಲ ನನಗೆ ಯಾರೂ ಇರಲಿಲ್ಲ ಮೂಲಾವಿದ್ಯೆಯನ್ನು ಹೆಸರಿಟ್ಟರೆ ನೀವು ಇನ್ನೊಂದು ಹೆಸರಿಟ್ರೆ ನನಗೇನು ಬೇರೆ ಸಂಜ್ಞಾ ಮಾತ್ರ ವಿವಾದ ಅಂತೀವಿ ಏನು ಹೇಳ್ತೀವಿ ಈಗ ನದಿ ಇದೆ ನದಿಯಲ್ಲಿ ಅಲೆ ಗುಳ್ಳೆ ಎಲ್ಲ ಎದ್ದು ಬರುತ್ತೆ ನಿಮ್ಗೆ ಎದ್ದು ಬಂದಾಗಲೂ ಅದು ಬೇರೆ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ನೀರೇನು ತಿಳ್ಕೊಳ್ಳೋದು ಸರಿಯಾದ ತಿಳುವಳಿಕೆ ಕಾಣೋದೇನು ವ್ಯತ್ಯಾಸ ಇಲ್ಲ ತಿಳುವಳಿಕೆ ನಿಮ್ಮ ಬುದ್ಧಿಲಿದೆ ಈಗ ಎದ್ದ ಎಲೆ ಗುಳ್ಳೆ ನೊರೆಗಳು ಅಡಗಿದಾಗಲೂ ಇರತ್ತೆ ಅಂತ ಹೇಳಬೇಕೋ ಯಾವಾಗಲೂ ಇಲ್ಲವೇ ಇಲ್ಲ ಅಂತ ಹೇಳಬೇಕೋ ಅಂತ ಕೇಳಿದರೆ ವಸ್ತು ದೃಷ್ಟಿ ಕೇಳಿದರೆ ಯಾವಾಗಲೂ ಇಲ್ಲ ಇಲ್ಲ ಆದರೆ ತೋರಿಕೆಯಿಂದ ನೋಡಿದರೆ ಎದ್ದಾಗ್ತವರುತ್ತೆ ಅಡಗಿದಾಗಲೂ ಇರುತ್ತೆ ಇಲ್ಲಿ ಇರೋದು ಬರೋಲ್ಲ ಬರೋಲ್ಲ ಆದ್ದರಿಂದ ಅವ್ಯಾಕೃತವಾಗಿಯೂ ನಾಮರೂಪಗಳು ಇರುತ್ತೆ ವ್ಯಾಕೃತವಾಗಿಯೂ ಎದ್ದಾಗ ತೋರುತ್ತೆ ಅದು ಎರಡೂ ಕಲ್ಪಿತವೆ ಕಲ್ಪಿತಾವೆ ತಿಳಿಕೆಯಿಂದ ಇದೇನು ಮಾಡ್ಕೊಂಡಿರೋದು ವಸ್ತು ವಿವೇಕದಿಂದ ಎರಡೂ ಯಾವಾಗಲೂ ನೀರೇ ಹೀಗೆ ಬ್ರಹ್ಮದಿಂದ ತೋರಿಕೆಯಾದಂಥ ಈ ನಾಮರೂಪಗಳು ಎದ್ದಾಗಲೂ ಆ ತಿಳಿಕೆಯಿಂದ ತೋರ್ತಾ ಇರೋದು ಬ್ರಹ್ಮವೇ ಅಡಗಿದಾಗಲೂ ಅದೊಂದು ಬ್ರಹ್ಮವೇ ಆದ್ದರಿಂದ ಮಾಯೆ ಅನ್ನೋದು ಆ ತೋರಿಕೆಗೆ ಹೆಸರು ತಪ್ಪು ತಿಳುವಿಕೆ ಅಂದರೆ ಅವಿದ್ಯೆ ಅಂತ ಹೆಸರು ಒಂದು ಸ್ಪಷ್ಟವಾಗಿ ಅನುಭವದಿಂದ ವಿವರಣೆ ಕೊಟ್ಟಿದ್ದಾರೆ ಇನ್ನು ಅನಿರ್ವಚನೀಯವಾದ ಇದೆ ಅದು ನಿಮಗೆ ನಾನು ಇಲ್ಲಿ ಹೇಳೋಲ್ಲ ಬಹಳ ನಿಮಗೆ ಏನಾಗುತ್ತೆ ಅಂದರೆ ವಿಸ್ತಾರ ಹೇಳಿದಾಗ ಒಂದು ಎರಡು ವಾಕ್ಯಲ್ಲಿ ಹೇಳ್ತೇನೆ ಈಗ ವಸ್ತು ದೃಷ್ಟಿಯಿಂದ ನೀರು ಅಂತ ಹೇಳ್ಕೊಂಡ್ರೆ ಯಾವಾಗಲೂ ಅಂತ ತೋರಿಕೆ ದೃಷ್ಟಿಯನ್ನೇ ಪ್ರಧಾನವಾಗಿ ಇಟ್ಕೊಂಡ್ರೆ ಯಾವುದನ್ನ ತೋರಿಕೆ ಅಂದರೆ ನೊರೆ ಗುಳ್ಳೆ ಇದೇ ತೋರಿಕೆ ತಾನೆ ಅದೇ ನೀರಿಗೆ ಸೇರಿದೆಯೋ ಇಲ್ವೋ ತೋರಿಕೆ ನೊರೆ ಗುಳ್ಳೆಗಳು ಅಂತ ಹೇಳಿದರೆ ಆ ಬರೀ ನೀರಿದ್ದಾಗ ಆ ರೂಪ ಇರೋಲ್ಲ ಅಲ್ವಾ ಆದರೆ ನೀರಿನಲ್ಲಿ ತತ್ವೇನ ಅಂದರೆ ಬರೀ ನೀರು ಅಂತ ಹೇಳೋಕ್ಕಾಗಲ್ಲ ಹೋಗಲಿ ನೀರಿಗಿಂತ ಬೇರೆ ಅಂತ ಹೇಳೋಣ ಅಂದರೆ ಬೇರೆ ಯಾರು ಎಕ್ಸಿಸ್ಟೆನ್ಸೇ ಇಲ್ಲ ಅದಕ್ಕೆ ಯಾವುದಕ್ಕೆ ಗುಳ್ಳೆ ನೊರೆ ಇದಕ್ಕೆಲ್ಲ ವ್ಯತಿರಿಕ್ತ ಅಸ್ತಿತ್ವ ಇಲ್ಲ ಆದರೆ ತತ್ವೇನ ಜಲ ಅಂತಾಗಲಿ ಅನ್ಯತ್ವೇನ ಜಲಕ್ಕಿಂತ ಬೇರೆ ಅಂತಾಗಲಿ ಆ ನೊರೆ ಗುಳ್ಳೆಗಳ ರೂಪವನ್ನು ಹೇಳೋಕ್ಕೆ ಬರೋಲ್ಲ ಶಂಕರ ಭಾಷೆ ಬೆಸ್ಟ್ ಅದು ವಸ್ತು ದೃಷ್ಟಿಯಿಂದ ಹೇಳೋದಾದರೆ ಯಾವಾಗಲೂ ನೀರೇ ಸುಲಭವಾಗಿದೆ ನನಗೇನು ಇದನ್ನೇನು ಕಷ್ಟ ಏನು ಯಾವ ಶಾಸ್ತ್ರವೂ ಓದಬೇಕಾಗಿಲ್ಲ ಶಂಕರ ಭಾಷೆ ಇದೆಯಲ್ಲ ವೆರಿ ಬೆಸ್ಟ್ ತತ್ವೇನೇ ಇದೆ ಅಷ್ಟೆ ಇನ್ನು ಮಾಯೆ ಪೂಜನೀಯವೋ ವರ್ಜ್ಯವೋ ಅಂತ ಕೇಳಿದ್ದೀವಿ ಇದು ಬರೀ ಮಾಯೆ ಅಂತ ಅವ್ರು ಇಟ್ಕೊಂಡಿಲ್ಲ ಮಾಯೆಯ ಜೊತೆಯಲ್ಲಿ ಆಧಾರನಾದ ಪರಮಾತ್ಮನೂ ಸೇರಿಸಿ ಆ ಪರಮಾತ್ಮನಿಗೆ ಅಲಿಂಗ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಪುಸುಲಿಂಗ ಇಲ್ಲ ಅದಕ್ಕೆ ಸದೇವ ಸೌಮ್ಯ ಅಂತ ಸತ್ತನ್ನು ಪುಸಲಿಂಗ ಆಮೇಲೆ ಮಧ್ಯದಲ್ಲಿ ಸೇ ಎಂ ದೇವತಾ ಐಕ್ಯತಾ ಅಂತ ಸ್ತ್ರೀಲಿಂಗ ಸ ಆತ್ಮ ತತ್ವಮಸಿ ಪುಲ್ಲಿಂಗ ಒಂದೇ ಪದಾರ್ಥವನ್ನೇ ಪರಬ್ರಹ್ಮವನ್ನೇ ಸತ್ತ ನಪುಂಸಲಿಂಗದಲ್ಲೋ ದೇವತಾ ಅಂತ ಸ್ತ್ರೀಲಿಂಗದಲ್ಲೂ ಆತ್ಮ ಅಂತ ಪುಲ್ಲಿಂಗದಲ್ಲೂ ಮೂರು ಲಿಂಗದಲ್ಲೂ ಹೇಳಿದೆ ಅದಕ್ಕೇನು ಪುಲ್ಲಿಂಗದಲ್ಲಿ ಹೇಳಿದರೆ ಗಂಡಸು ಅಂತಲೋ ಸ್ತ್ರೀಲಿಂಗ ಹೇಳಿದರೆ ಸೀರೆ ಸುತ್ತೋದಾಗಲಿ ನಪುಂಸಲಿಂಗ ಹೇಳಿದರೆ ಒಂದು ಕಲ್ಲು ಬಂಡೆ ಅಂತಾಗಲಿ ಹಾಗಾಗಿ ತಿಳ್ಕೊಬೇಕಾಗಿಲ್ಲ ಲಿಂಗ ಇಲ್ಲ ಶಬ್ದಕ್ಕೆ ಲಿಂಗ ಇದೆ ಸಂಸ್ಕೃತ ಒಳ್ಳೆಯದು ಶಬ್ದಕ್ಕೆ ಲಿಂಗ ಇರೋದರಿಂದ ಬರೀ ತೋರಿಕೆಗೆ ಲಿಂಗವೇ ಹೊರತು ವಸ್ತು ಸ್ವರೂಪ ಯಾವಾಗಲೂ ಅಲಿಂಗವೇ ಾನೆ ಆದ್ದರಿಂದ ಮಾಯೆ ಪೂಜನೀಯವು ಅಂದರೆ ಮಾಯೆಯನ್ನು ನೀವು ದೇವರು ಅಂತ ಇಟ್ಕೊಂಡು ಆ ಆಧಾರ ಸಹಿತವಾದಂತಹ ಇಟ್ಕೊಂಡ್ರು ಪೂಜೆ ಮಾಡಿ ತಪ್ಪಿಲ್ಲ ಬರೀ ಹುಸಿ ತೋದಕ್ಕೆ ಏನು ಪೂಜೆ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದ್ರೆ ಪೂಜೆ ಮಾಡೋ ಶ್ರದ್ಧೆ ಹೋಗ್ಬಿಡುತ್ತೆ ಆ ಮಾಯಾ ಯುಕ್ತನಾದ ಮಾಯಾ ವಿ ಬೇರೆ ಮಾಯೆ ಮಾಯಿ ಬೇರೆ ಮಾಯೆಯನ್ನು ಉಳ್ಳವನು ತರೋ ಪರಮಾತ್ಮ ಮಾಯಿ ಅವನನ್ನು ನೀವು ದುರ್ಗಾ ಶಕ್ತಿ ದೇವತೆ ಅಂತ ಪೂಜೆ ಮಾಡಿದ್ರೆ ತಪ್ಪೇನು ಕಾಣಿಸಲ್ಲ ನನಗೆ ಪೂಜೆ ಮಾಡೋ ವಿಷಯ ಮುಂದಿನ ಪ್ರಶ್ನೆಯಲ್ಲಿದೆ ಆದ್ದರಿಂದ ಇಷ್ಟೇ ಹೇಳ್ತೀನಿ ಕೇವಲ ತೋರಿಕೆಯನ್ನು ಯಾರೂ ಪೂಜೆ ಮಾಡಲ್ಲ ಆ ತೋರಿಕೆಗೆ ಆಧಾರವಾದಂತಹ ಪರಾ ಅಂತ ಹೇಳ್ತೀವಲ್ಲ ಅದನ್ನು ಪೂಜೆ ಮಾಡ್ಬೋದು ತಪ್ಪೇನಿಲ್ಲ